ನಮ್ಮುಂದೆ ಇದೆ ಕೆಲವೊಂದು ಪೋರ್ಟಬಲ್ ವೈರ್ಲೆಸ್ ಸ್ಪೀಕರ್ ಹಾಗೆ ಕೆಲವೊಂದು ಹೆಡ್ ಫೋನ್ಸ್ ನಾವು ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ ಹಾಗೆ ಇದರ ಸೌಂಡ್ ಔಟ್ಪುಟ್ ಹೇಗೆ ಬರುತ್ತೆ ಅದನ್ನ ಕೂಡ ನಾವು ಚೆಕ್ ಮಾಡೋಣ ಅದಕ್ಕೂ ಮೊದಲು ಈ ಎರಡು ಬಾಕ್ಸ್ ಅನ್ನು ಸೈಡ್ ಅಲ್ಲಿ ಇಟ್ಟು ಇದರಲ್ಲಿ ನಾವು ಮೊದಲಿಗೆ ಈ ಒಂದು ಬಾಕ್ಸ್ ನ ಅನ್ಬಾಕ್ಸಿಂಗ್ ಮಾಡೋಣ ಇದರ ಹೆಸರು ಬಂದು ಆನ್ ಹಿಯರ್ ಹೆಡ್ ಫೋನ್ ಅಂತ ಇದನ್ನ ನೀವು ಮ್ಯೂಸಿಕ್ ಗೇಮ್ ಮತ್ತೆ ಮೂವೀಸ್ಗೋಸ್ಕರ ಯೂಸ್ ಮಾಡಬಹುದು ಸೊ ಬನ್ನಿ ಇದನ್ನ ಓಪನ್ ಮಾಡೋಣ ಓಪನ್ ಮಾಡಿದ್ರೆ ಬಾಕ್ಸ್ ಅಲ್ಲಿ ಬೇರೆ ಏನು ಇಲ್ಲ ನಮಗೆ ಡೈರೆಕ್ಟ್ ಆಗಿ ಒಂದು ಕವರ್ ಸಿಕ್ಕಿದೆ ಇದರಲ್ಲಿ ನಿಮಗೆ ಹೆಡ್ ಫೋನ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಈ ಹೆಡ್ ಫೋನ್ ನ ನೋಡ್ತಿರ್ಬೋದು ಇದರ ಒಂದು ಫಿಸಿಕಲ್ ಓರಿಯೋನ ನೀವು ನೋಡಿದ್ರೆ ಶೈನಿಂಗ್ ಇರಂತ ಒಂದು ಡಿಸೈನ್ ಇಲ್ಲಿ ಸಿಗುತ್ತೆ ಮ್ಯಾಟ್ ಫಿನಿಶ್ ನ ಒಂದು ಡಿಸೈನ್ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ರೆಡ್ ಕಲರ್ ನ ಕಾಂಬಿನೇಷನ್ ನೀವು ನೋಡ್ಬೋದು ರೆಡ್ ಮತ್ತೆ ಬ್ಲಾಕ್ ನ ಒಂದು ಕಾಂಬಿನೇಷನ್ ಜೊತೆಗೆ ಇದು ನಿಮಗೆ ಸಿಗುತ್ತೆ ಹಾಗೆ ಇದರ ಡಿಸೈನ್ ನೀವು ನೋಡ್ತಿರ್ಬೋದು ಇದನ್ನ ಫೋಲ್ಡ್ ಮಾಡಿ ಈ ತರ ಇಟ್ಟಿದ್ದಾರೆ ಇದರಿಂದ ಖಂಡಿತವಾಗ್ಲೂ ನಿಮಗೆ ಸ್ಟೋರೇಜ್ ನ ಸಮಸ್ಯೆ ಬರೋದೇ ಇಲ್ಲ ಈಸಿಯಾಗಿ ಈ ರೀತಿ ಇದನ್ನ ಫೋಲ್ಡ್ ಮಾಡಿ ನೀವು ತಗೊಂಡು ಹೋಗ್ಬೋದು ಇದನ್ನ ಓಪನ್ ಮಾಡಿ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ನಾವು ವೈರ್ನ ಓಪನ್ ಮಾಡಿದ್ರೆ ಇದರ ಲೆಂತ್ ಎಷ್ಟಿದೆ ಅಂತ ನೋಡೋಣ ಸೊ ನೀವು ನೋಡ್ತಿರ್ಬೋದು ಲೆಂತ್ ಸಫಿಷಿಯಂಟ್ ಆದಂತ ಲೆಂತ್ ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಹಾಗೆ ವೈರ್ ನ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ 3.5 mm ನ ಆಡಿಯೋ ಜಾಕ್ ನ ಯೂಸ್ ಮಾಡಿದ್ದಾರೆ ಸೊ ಇದರಿಂದ ನೀವು ಯಾವುದೇ ಡಿವೈಸ್ ಗೆ ಇದನ್ನ ಈಸಿಯಾಗಿ ಯೂಸ್ ಮಾಡಬಹುದು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಇದರಲ್ಲಿ ನಿಮಗೆ ಮೈಕ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಮ್ಯೂಸಿಕ್ ಮತ್ತೆ ಮೂವೀಸ್ ಅಷ್ಟೇ ಅಲ್ಲ ಇದರಲ್ಲಿ ನೀವು ಕಾಲಿಂಗ್ ಕೂಡ ಮಾಡಬಹುದು ಈ ಮೈಕ್ ಮೂಲಕ ನೀವು ಮಾತಾಡಲೂಬಹುದು ನಿಮ್ಮ ಹೈಟಿಗೆ ತಕ್ಕಂಗೆ ನೀವು ಇದರಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಈ ರೀತಿಯಾದಂತ ಆಪ್ಷನ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ನಿಮಗೆ ಇದರಲ್ಲಿರುವಂತ ಒಂದು ಕುಷನ್ ನೀವು ನೋಡ್ತಿರ್ಬೋದು ತುಂಬಾ ಸಾಫ್ಟ್ ಆದಂತ ಕುಷನ್ ನ ಯೂಸ್ ಮಾಡಿದ್ದಾರೆ ಖಂಡಿತವಾಗ್ಲೂ ಇದು ಹೊರಗಡೆ ಇರುವಂತ ಒಂದು ನಾಯ್ಸ್ ನ ಬ್ಲಾಕ್ ಮಾಡುತ್ತೆ ಇದರಲ್ಲಿ ಒಳ್ಳೆ ಮ್ಯೂಸಿಕ್ ಮತ್ತೆ ಮೂವಿ ಎಕ್ಸ್ಪೀರಿಯನ್ಸ್ ನ ನೀವು ತಗೋಬಹುದು ಖಂಡಿತವಾಗ್ಲೂ ಈ ಕುಷನ್ ನಿಮಗೆ ಸಪೋರ್ಟ್ ಮಾಡುತ್ತೆ ಸೊ ಇನ್ನ ಇದರ ಮ್ಯೂಸಿಕ್ ನ ಒಂದ್ಸರಿ ಟೆಸ್ಟ್ ಮಾಡೋಣ ಇದರ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ನಿಜವಾಗ್ಲೂ ಇದರ ಒಂದು ಔಟ್ಪುಟ್ ಮ್ಯೂಸಿಕ್ ಔಟ್ಪುಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಾನು ನಿಮಗೆ ಮೈಕ್ರೋಫೋನ್ ಅಲ್ಲಿ ಕೇಳಿಸ್ಬೋದು ಇದರ ಸೌಂಡು ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋ ತರ ನಿಮಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ನಾನು ಅದು ವೇಸ್ಟು ಸೊ ಅದಕ್ಕೆ ನಾನು ಇದನ್ನ ಕೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಇದರ ಒಂದು ಔಟ್ಪುಟ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಬೇಸ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಅದು ಮೂವೀಸು ಮತ್ತೆ ಗೇಮ್ಸ್ ಅಲ್ಲಿ ನೀವು ಖಂಡಿತವಾಗ್ಲೂ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಹಾಗೆ ಇದರಲ್ಲಿ ಇದರ ವೋಕಲ್ಸ್ ನ ನೋಡಬಹುದು ತುಂಬಾ ಸ್ಟ್ಯಾಂಡರ್ಡ್ ಆಗಿರುವಂತ ಒಂದು ವೋಕಲ್ಸ್ ನ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದರ ಒಂದು ಸೌಂಡ್ ಕ್ಲಾರಿಟಿ ಇದೆ ನೋಡಿ ಅದು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ತುಂಬಾ ಯೂಸ್ಫುಲ್ ಆದಂತ ಒಂದು ಡಿವೈಸ್ ಅಂತ ಹೇಳ್ಬೋದು ಸೊ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಇದರ ಒಂದು ಮ್ಯೂಸಿಕ್ ಗೆ ಒಂದು ಥಮ್ಸ್ ಅಪ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ನಮ್ಮ ಒಂದು ನೆಕ್ಸ್ಟ್ ಡಿವೈಸ್ ನ ಅನ್ಬಾಕ್ಸಿಂಗ್ ಮಾಡೋಣ ಈಗ ಇದನ್ನ ಸೈಡ್ ಇಟ್ಬಿಡೋಣ ಈಗ ನಾವು ಒಂದು ನಮ್ಮ ನೆಕ್ಸ್ಟ್ ಡಿವೈಸ್ ನ ಅನ್ಬಾಕ್ಸಿಂಗ್ ಮಾಡೋಣ ಸೊ ಈ ಒಂದು ಡಿವೈಸ್ ಬಗ್ಗೆ ನೀವು ನೋಡೋದಾದ್ರೆ ಇದನ್ನ ಇದ್ ಬಂದು ವೈರ್ಲೆಸ್ ಸ್ಟೀರಿಯೋ ಹೆಡ್ಸೆಟ್ ಅಂತ ಹೇಳ್ತಿದ್ದಾರೆ ಸೊ ಇದು ತುಂಬಾ ಲೈಟ್ ವೈಟ್ ಇರುವಂತ ಒಂದು ಡಿವೈಸ್ ಅಂತೆ ನೋಡೋಣ ಎಷ್ಟು ಲೈಟ್ ವೈಟ್ ಇದೆ ಅಂತ ಸೊ ಇದ್ರಲ್ಲೂ ಅಷ್ಟೇ ನಮ್ಗೆ ಬಾಕ್ಸ್ ಅಲ್ಲಿ ಬೇರೆ ಏನು ಸಿಗಲ್ಲ ಓಪನ್ ಮಾಡಿದ ತಕ್ಷಣ ನಮ್ಗೆ ಹೆಡ್ ಫೋನ್ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಹಿಯರ್ ಪೀಸಸ್ ನ ನೀವು ನೋಡಬಹುದು ಡಿಫ್ರೆಂಟ್ ಸೈಜ್ ಇರುತ್ತೆ ಹಿಯರ್ ಪೀಸಸ್ ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ ನಿಮ್ಗೆ ಹಾಗೆ ಇದರಲ್ಲಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಇದರಲ್ಲೇ ನೀವು ಚಾರ್ಜಿಂಗ್ ಮಾಡ್ಕೋಬಹುದು ಇನ್ನು ನಮ್ಮ ಹೆಡ್ಸೆಟ್ ನ ಓಪನ್ ಮಾಡ್ಕೊಳ್ಳೋಣ ಹೌದು ಇದರಲ್ಲಿ ಹೇಳಿರೋ ತರನೇ ಇದು ತುಂಬಾ ಲೈಟ್ ವೈಟ್ ಇದೆ ಸೊ ಖಂಡಿತವಾಗ್ಲೂ ತುಂಬಾ ಲೈಟ್ ವೈಟ್ ಇದೆ ಗೊತ್ತೇ ಆಗೋದಿಲ್ಲ ಇದು ಭಾರ ಇದೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಕೈಯಲ್ಲಿ ಇದ್ದಾಗ ಸೊ ಇನ್ನು ಇದರ ಡಿಸೈನ್ ನೋಡಿ ಫ್ರೆಂಡ್ಸ್ ಇದರ ಒಂದು ಫಿಸಿಕಲ್ ಓರಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಯುನಿಕ್ ಆದಂತ ಒಂದು ಡಿಸೈನ್ ಇದ್ರಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಒಂದೇ ಒಂದು ಇಯರ್ ಫೋನ್ ನೋಡೋದಕ್ಕೆ ಸಿಗುತ್ತೆ ಸಿಂಗಲ್ ಇಯರ್ ಫೋನ್ ಅದು ಲೆಫ್ಟ್ ಸೈಡ್ ಯೂಸ್ ಮಾಡೋಂತ ಒಂದು ಇಯರ್ ಫೋನ್ ನ ಕೊಟ್ಟಿದ್ದಾರೆ ಇದು ಒಂದು ಪರ್ಪಸ್ ಇಂದ ಕೊಟ್ಟಿದ್ದಾರೆ ಯಾರು ಟೂ ವೀಲರ್ ಫೋರ್ ವೀಲರ್ ನ ನೀವು ಓಡಿಸ್ತೀರಾ ಅಂತವ್ರಿಗೆ ಯೂಸ್ ಆಗ್ಲಿ ಅನ್ಬಿಟ್ಟೇನೆ ನಿಮ್ಗೆ ಈ ರೀತಿ ಸಿಂಗಲ್ ಒಂದು ಇಯರ್ ಫೋನ್ ನ ಕೊಟ್ಟಿದ್ದಾರೆ ಇನ್ನು ಇದರ ಒಂದು ಫಿಸಿಕಲ್ ಓರಿಯೋ ನಾವು ನೀವು ನೋಡೋದಾದ್ರೆ ಸಿಲ್ವರ್ ಮತ್ತೆ ಬ್ಲಾಕ್ ಕಲರ್ ನ ಒಂದು ಕಾಂಬಿನೇಷನ್ ಅಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಹಾಗೆ ಪ್ಲಸ್ ಮೈನಸ್ ನ ಇಲ್ಲಿ ನೋಡಬಹುದು ಸಾಂಗ್ ನ ನೀವು ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಇದರಲ್ಲಿ ಮಾಡಬಹುದು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಇದನ್ನ ಆನ್ ಅಂಡ್ ಆಫ್ ಮಾಡೋದಕ್ಕೆ ಯೂಸ್ ಮಾಡಬೇಕು ನೀವು ಹಾಗೆ ಇಲ್ಲಿ ಚಾರ್ಜಿಂಗ್ ಪಿನ್ ನ ನೀವು ನೋಡಬಹುದು ಒಂದು ಮೈಕ್ರೋಫೋನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಒಂದು ಲೈಟ್ ಇರುತ್ತೆ ಇದನ್ನ ನೀವು ಆನ್ ಮಾಡಿದ ತಕ್ಷಣ ಇಲ್ಲಿ ಇಂಡಿಕೇಟ್ ನಿಮಗೆ ಇದು ಮಾಡುತ್ತೆ ಇನ್ನು ಇಲ್ಲಿ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಈ ಕ್ಲಿಪ್ ಮೂಲಕ ನೀವು ಇದನ್ನ ಈಸಿಯಾಗಿ ಇನ್ಸರ್ಟ್ ಮಾಡ್ಕೋಬಹುದು ಈ ರೀತಿ
ಸೊ ನಿಮ್ಮ ಒಂದು ಕಾಲರ್ಗೆ ಇದನ್ನ ಇನ್ಸರ್ಟ್ ಮಾಡಿಕೊಂಡು ನೀವು ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದ್ರೆ, ಇದರಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಾದಂಥ ಒಂದು ನೀವು ಪುಲ್ ಮಾಡಬೇಕು. ಪುಲ್ ಮಾಡಿದ್ರೆ ನಿಮ್ಮ ಮ್ಯಾಕ್ಸಿಮಮ್ ಈ ವೈರ್ ಹೊರಗಡೆ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಅದು ಲಾಕ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದ್ಸರಿ ನೀವು ಪುಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಳಗಡೆ ಹೋಗುತ್ತೆ. ಸೊ ಈ ರೀತಿಯಾದಂಥ ಒಂದು ಸ್ಪ್ರಿಂಗ್ನ ಒಂದು ಮೆಕನಿಸಮ್ ಯೂಸ್ ಮಾಡಿದ್ದಾರೆ. ಸೊ ಇವಾಗ ನೋಡ್ತಿರ್ಬೋದು ಇದು ತುಂಬ ಈಸಿಯಾಗಿದೆ. ಸೊ ಜೋಪಲ್ಲಿ ಹಾಕೊಂಡು ನೀವು ಹೋಗ್ತಾ ಇರ್ಬೋದು. ಹಾಗೆ ನೀವು ಯೂಸ್ ಮಾಡಬೇಕು ಅಂತಂದ್ರೆ ಇದನ್ನು ಹೊರಗಡೆ ಪುಲ್ ಮಾಡಬೇಕು. ಹಾಗೆ ಈ ವೈರ್ನ ಸೈಜ್ ನೋಡಿ ಫ್ರೆಂಡ್ಸ್, ಎಷ್ಟು ತಿನ್ ಆಗಿದೆ ಅಂತಂದ್ರೆ ನಿಜವಾಗ್ಲು ತುಂಬ ತಿನ್ ಆಗಿದೆ. ಇದಕ್ಕೆ ಮೊದಲು ನಾನು ಈ ತರ ಒಂದು ವೈರ್ನ ನೋಡಿಲ್ಲ. ಸೊ ಈ ಹಾಗೆ ಇದು ಪುಲ್ ಮತ್ತು ಇದನ್ನ ಹಗಲೆಲ್ಲ ಯೂಸ್ ಮಾಡಬೇಕು ಅಂತಂದ್ರೆ ಇದನ್ನ ಪುಲ್ ಮಾಡಬೇಕು ಆಚೆ ಕಡೆಗೆ. ಸೊ ಇದರ ಒಂದು ಡ್ಯೂರಬಿಲಿಟಿ ಯಾವ ರೀತಿ ಇರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇದರ ಒಂದು ಡ್ಯೂರಬಿಲಿಟಿ ಇರೋದಕ್ಕೇನೆ ನಾವು ಇದನ್ನ ಲಾಂಗ್ ಟೈಮ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಹಾಗೆ ಅನ್ಕೊಂಡಿದ್ದೀನಿ. ಬಟ್ ಇದನ್ನ ಜಾಸ್ತಿ ಜೋರಾಗಿ ಡ್ಯೂರೇಬಲ್ ಇದೆ ಅಂದ್ಬಿಟ್ಟು ಜಾಸ್ತಿ ಜೋರಾಗಿ ಹೇಳಿದ್ರೆ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಆ ರೀತಿ ಮಾಡಕ್ ಹೋಗ್ಬೇಡಿ. ಒಂದು ಸೌಂಡ್ ಕ್ಲಾರಿಟಿ ಕೂಡ ನೋಡ್ಬೋಣ ಹೇಗೆ ಬರುತ್ತೆ ಅಂತ. ಇದನ್ನ ಆನ್ ಮಾಡ್ಕೊಳ್ಳೋಣ. ಮೊದಲು ಆನ್ ಮಾಡೋದಕ್ಕೆ ಈ ಬಟನ್ನ ಪ್ರೆಸ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಲೈಟ್ ಬ್ಲಿಂಕ್ ಆಗ್ತಿದೆ. ಫೋನ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಫೋನ್ ಕನೆಕ್ಟ್ ಆಗಿದ ತಕ್ಷಣ ಇದು ಕನೆಕ್ಟೆಡ್ ಅಂತ ನಿಮಗೆ ಒಂದು ವಾಯ್ಸ್ ನೋಟಿಫಿಕೇಶನ್ ಕೂಡ ಕೊಡುತ್ತೆ. ಸೊ ನಿಮ್ಗೆ ಇದು ಈಸಿಯಾಗಿ ಗೊತ್ತಾಗುತ್ತೆ ಇದು ಕನೆಕ್ಟ್ ಆಗಿದೆ ಅಂತ. ಸೊ ಇದನ್ನು ನಾರ್ಮಲ್ ಆಗಿ ನಾವು ಈ ರೀತಿ ಯೂಸ್ ಮಾಡಬೇಕು. ಸೊ ನಾನು ಹಾಗೆ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಇದರ ಒಂದು ಸೌಂಡ್ ಕ್ಲಾರಿಟಿ ಬಗ್ಗೆ ನೋಡೋದಾದ್ರೆ ಸೌಂಡ್ ಕ್ಲಾರಿಟಿ ಡಿಸೆಂಟ್ ಆಗಿದೆ. ಇದರಲ್ಲಿ ಎಕ್ಸ್ಟ್ರಾ ಬೇಸ್ ಸಿಗೋದಿಲ್ಲ, ಬಟ್ ನಿಮ್ಗೆ ವೋಕಲ್ಸ್ ಎಲ್ಲಾನು ಕರೆಕ್ಟಾಗಿ ಸಿಗುತ್ತೆ. ನ್ಯೂಟ್ರಲ್ ಆಗಿರುವಂಥ ವೋಕಲ್ಸ್ ಇದರಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ಈ ರೀತಿಯಾದಂಥ ಇದರ ಒಂದು ಸೌಂಡ್ ಔಟ್ಪುಟ್. ಬಟ್ ನಾವು ಇದಕ್ಕೆ ಮೊದಲು ಯೂಸ್ ಮಾಡೋಂಥ ಹೆಡ್ಫೋನ್ಗೆ ಇದನ್ನು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಇದರ ಒಂದು ಪರ್ಪಸ್ ಬೇರೆ ಇದೆ. ಇದನ್ನು ನಿಮಗೆ ಕಾಲಿಂಗ್ಗೋಸ್ಕರ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಮ್ಯೂಸಿಕ್ಗೋಸ್ಕರ ಅಷ್ಟೊಂದು ಗಮನ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾದಂಥ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ನ ನೀವು ಇದರಲ್ಲಿ ಪಡ್ಕೋಬಹುದು. ಸರಿ ಫ್ರೆಂಡ್ಸ್, ಇದನ್ನು ಸೈಡ್ಗೆ ಇಟ್ಬಿಡೋಣ. ನಮ್ಮ ಫೈನಲ್ ಪ್ರಾಡಕ್ಟ್ ಆಗಿರೋಂಥ ಈ ಒಂದು ವೈರ್ಲೆಸ್ ಪೋರ್ಟಬಲ್ ಸ್ಪೀಕರ್ನ ಅನ್ಬಾಕ್ಸಿಂಗ್ ಮಾಡೋಣ. ನಾವು ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಮಗಿಲ್ಲಿ ಒಂದು ವೈರ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಪಿನ್ ಜೊತೆಗೆ 3.5 mm ನ ಆಡಿಯೋ ಜಾಕ್ ಕೂಡ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾವು ಇದನ್ನು ಓಪನ್ ಮಾಡ್ಕೊಡೋಣ. ಇದರಲ್ಲೂ ಬಾಕ್ಸ್ ಅಲ್ಲಿ ಏನೂ ಇಲ್ಲ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇದು ನೋಡೋದಕ್ಕೆ ಒಂದು ಸೌಂಡ್ ಬಾಕ್ಸ್ ತರ ಇದೆ ಈ ಸ್ಪೀಕರ್. ಡಿಸೈನ್ ಕೂಡ ಅದೇ ತರಾನೇ ಇದೆ, ನೀವು ನೋಡ್ತಿರ್ಬೋದು. ಸೊ ಫ್ರಂಟ್ ಅಲ್ಲಿ ನಿಮ್ಗೆ ಮೆಶ್ ನೋಡೋದಕ್ಕೆ ಸಿಗುತ್ತೆ, ಬೇರೆ ಎಲ್ಲಾ ಕಡೆನೂ ವುಡ್ ಇಂದ ಮಾಡಿರುವಂತ ಬಾಕ್ಸ್ ನೋಡೋದಕ್ಕೆ ಸಿಗುತ್ತೆ. ಕೆಳಗಡೆ ಬಾಟಮ್ ಅಲ್ಲಿ ನೀವು ನೋಡಬಹುದು ಆಂಟಿ ಸ್ಲೀಪ್ ಕುಷನ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದರಿಂದ ನಿಮ್ಗೆ ಒಳ್ಳೆ ಗ್ರಿಪ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನ ಮೇಲ್ಗಡೆ ನೀವು ನೋಡಬಹುದು ಒಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಇದರಿಂದ ಈಸಿಯಾಗಿ ಇದನ್ನ ಕ್ಯಾರಿ ಮಾಡಬಹುದು. ಇದರ ಒಂದು ವೆಯ್ಟ್ ನೀವು ನೋಡೋದಕ್ಕೆ ಏನಾದ್ರೂ ತುಂಬಾ ವೆಯ್ಟ್ ಇರಬಹುದು ಅಂತ ಅನ್ಕೊಂತ ಇದ್ರೆ ಖಂಡಿತವಾಗ್ಲೂ ಇಲ್ಲ, ತುಂಬಾ ಲೈಟ್ ವೆಯ್ಟ್ ಇದೆ ಇದು, ಈಸಿಯಾಗಿ ಇದನ್ನ ಕ್ಯಾರಿ ಮಾಡಬಹುದು. ಹಾಗೆ ಈ ಒಂದು ಹ್ಯಾಂಡಲ್ ಇದೆ ನೋಡಿ, ಅದನ್ನ ನೀವು ಬೆಂಡ್ ಕೂಡ ಮಾಡಬಹುದು. ಇನ್ನ ಮೇಲ್ಗಡೆ ನೀವು ನೋಡ್ತಿರ್ಬೋದು ಎಲ್ಲಾ ಒಂದು ಪೋರ್ಟ್ಸು ಇಲ್ಲೇನೆ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ನಿಮ್ಗೆ ಆನ್ ಅಂಡ್ ಆಫ್ ಬಟನ್ ಸಿಗುತ್ತೆ, ನೆಕ್ಸ್ಟ್ ಚಾರ್ಜಿಂಗ್ ಪಿನ್ ಸಿಗುತ್ತೆ, ಇದರಲ್ಲಿ ನೀವು ಆಕ್ಸ್ ಕೇಬಲ್ ಕೂಡ ಇದರಲ್ಲಿ ಯೂಸ್ ಮಾಡಬಹುದು. ಆಮೇಲೆ ಯು ಎಸ್ ಬಿ ಪೋರ್ಟ್ನ ಇಲ್ಲಿ ಕೊಟ್ಟಿದ್ದಾರೆ, ಮೈಕ್ರೋ ಎಸ್ ಡಿ ಕಾರ್ಡ್ನ ಕೂಡ ಡೈರೆಕ್ಟ್ ಆಗಿ ನೀವು ಇಲ್ಲೇ ಯೂಸ್ ಮಾಡಬಹುದು. ಅದಾದ್ಮೇಲೆ ನಿಮ್ಗೆ ಒಂದು ಬಟನ್ ಟೈಪ್ ಅಲ್ಲಿ ಸಿಗುತ್ತೆ, ಇದರಲ್ಲಿ ನಿಮ್ಗೆ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಮಾಡಬಹುದು ಅಥವಾ ಸಾಂಗ್ನ ಫಾರ್ವರ್ಡ್ ಬ್ಯಾಕ್ವರ್ಡ್ ಕೂಡ ಇದರಲ್ಲಿ ಮಾಡಬಹುದು. ತುಂಬಾ ಯೂಸ್ಫುಲ್ ಆದಂತ ಒಂದು ಆಪ್ಷನ್ ಅಂತ ಹೇಳ್ಬಹುದು. ಹಾಗೆ ಇದರಲ್ಲಿ ನಿಮ್ಗೆ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ, ಯು ಎಸ್ ಬಿ ಪಿನ್ ಕೂಡ ಇದರಲ್ಲಿ ಇದೆ. ಹಾಗೆ ಇದರಲ್ಲಿ 3.5 mm ನ ಆಡಿಯೋ ಜಾಕ್ನ ಪಿನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇದರ ಮೂಲಕ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೂ ಕನೆಕ್ಟ್ ಮಾಡ್ಕೋಬಹುದು. ಸೌಂಡ್ ಔಟ್ಪುಟ್ ಬಗ್ಗೆ ಒಂದ್ಸರಿ ಚೆಕ್ ಮಾಡ್ಬೋಣ. ಇದನ್ನ ಆನ್ ಮಾಡ್ಕೊಳೋಣ. ಇಲ್ಲಿ ಬಟನ್ ಕೊಟ್ಟಿದ್ದಾರೆ ನೋಡಿ, ಇದನ್ನ ಆನ್ ಮಾಡಬೇಕು. ಇದನ್ನ ಆನ್ ಮಾಡಿ ತುಂಬಾ ಲೌಡ್ ಆಗಿದೆ ಇದರ ವಾಯ್ಸ್. ಹಾಗೆ ಇಲ್ಲಿ ಒಂದು ಲೈಟ್ ನೋಡ್ತಿರ್ಬೋದು, ಈ ಲೈಟ್ ಅಲ್ಲಿ ಬ್ಲೂಟೂತ್ ಡಿವೈಸ್ ಇಸ್ ಕನೆಕ್ಟೆಡ್ ಸಕ್ಸೆಸ್ಫುಲ್ಲಿ.
ನನ್ನ ಒಂದು ಫೋನ್ಗೆ ಇದು ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ನೀವು ಒಂದು ಲೈಟ್ ಕೂಡ ಕೊಟ್ಟಿರ್ತಾರೆ, ಇದರಲ್ಲಿ ಇಂಡಿಕೇಟ್ ಮಾಡುತ್ತೆ ಇದು ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ. ಹಾಗೆ ಕನೆಕ್ಟ್ ಆದರೂ ಕೂಡ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಈಗ ಇದು ನನ್ನ ಫೋನ್ ಜೊತೆ ಕನೆಕ್ಟ್ ಆಗಿದೆ ಆಲ್ರೆಡಿ. ಸೊ ನಾವು ಮೊದಲಿಗೆ ಇದು ಕನೆಕ್ಟ್ ಆಗಿದೆ, ಇದನ್ನು ಆಫ್ ಮಾಡ್ಬೋಣ. ಸೊ ಆಫ್ ಆದರೂ ಕೂಡ ಅದು ವಾಯ್ಸ್ ಇಂಡಿಕೇಷನ್, ನಿಮಗೆ ವಾಯ್ಸ್ ನೋಟಿಫಿಕೇಶನ್ ಕೊಡುತ್ತೆ ಆಫ್ ಆಯಿತು ಅಂತ. ಸೊ ಇದರಲ್ಲೂ ನಿಮಗೆ ಅದೇ ಥರ ಇದೆ ಅನಿಸುತ್ತೆ. ಈಗ ಇದು ನಮ್ಮ ಫೋನ್ ಜೊತೆ ಆಲ್ರೆಡಿ ಕನೆಕ್ಟ್ ಆಗಿದೆ, ಮ್ಯೂಸಿಕ್ನ ಪ್ಲೇ ಮಾಡೋಣ. ಸೊ ಇದರ ಒಂದು ಔಟ್ಪುಟ್ ನಿಮಗೆ ಕೇಳಿಸ್ತಾ ಇರ್ಬೋದು, ತುಂಬ ಕ್ಲಾರಿಟಿ ಇದೆ ಈ ಒಂದು ಔಟ್ಪುಟಲ್ಲಿ. ಯಾಕೆಂದರೆ ಈ ಥರ ಬಾಕ್ಸ್ ನಾನು ಇದಕ್ಕೆ ಮೊದಲು ಯೂಸ್ ಮಾಡಿದ್ದೀನಿ. ನೀವು ಮ್ಯಾಕ್ಸಿಮಮ್ ಸೌಂಡ್ನ ನಿಮ್ಮ ಬಾಕ್ಸಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು, ಆ ಮ್ಯಾಕ್ಸಿಮಮ್ ಸೌಂಡ್ ಇಟ್ಟಾಗ ಖಂಡಿತವಾಗಲೂ ಒಂದು ಚಿಕ್ಕ ಡಿಸ್ಟರ್ಬೆನ್ಸ್ ನಿಮಗೆ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ನನ್ನ ಫೋನಲ್ಲೂ ಮ್ಯಾಕ್ಸಿಮಮ್ ಸೌಂಡ್ನ ನಾನು ಇಟ್ಟಿದ್ದೀನಿ, ಇದರಲ್ಲೂ ಮ್ಯಾಕ್ಸಿಮಮ್ ಸೌಂಡ್ನ ಸೆಟ್ ಮಾಡಿದ್ದೀನಿ. ಇದರ ಒಂದು ಔಟ್ಪುಟ್ ಬಂದು ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಒಂದು ಸೌಂಡ್ನ ಔಟ್ಪುಟ್ನ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ನನಗೆ ಇದರ ಒಂದು ಸೌಂಡ್ ಔಟ್ಪುಟ್ ಇಷ್ಟ ಆಯಿತು, ಇದಕ್ಕೊಂದು ಥಮ್ಸಪ್ ಅಂತ ಹೇಳ್ಬೋದು. ಸೊ ಹಾಗೆ ಇದರಲ್ಲಿ ಇನ್ನೊಂದು ಯೂಸ್ ಇದೆ, ಅದೇನಂತಂದರೆ ಸೊ ನೀವು ಈ ಒಂದು ಸ್ಪೀಕರ್ನ ಸೌಂಡ್ಗಷ್ಟೇ ಅಲ್ಲ, ಇಲ್ಲಿ ಒಂದು ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು, ನಿಮ್ಮ ಮೊಬೈಲ್ ಹೋಲ್ಡರ್ ಥರನೂ ಯೂಸ್ ಮಾಡ್ಬೋದು. ಸೊ ನಿಮ್ಮ ಒಂದು ಮೊಬೈಲಲ್ಲಿ ಸಾಂಗ್ನ ಪ್ಲೇ ಮಾಡ್ತಾ ಈ ಒಂದು ಜಾಗದಲ್ಲಿ ಇದನ್ನು ಸ್ಟ್ಯಾಂಡ್ ಥರ ಕೂಡ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಈ ಮೂರು ಡಿವೈಸ್ನ ಅನ್ಬಾಕ್ಸಿಂಗ್, ನನಗೆ ಈ ಮೂರು ಡಿವೈಸಲ್ಲಿ ಇದು ತುಂಬ ಯುನೀಕ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನಾವು ಆಲ್ರೆಡಿ ಸೌಂಡ್ ಬಗ್ಗೆ ಕೇಳೇ ಇರ್ತೀವಿ, ಸೌಂಡ್ ಬಾಕ್ಸ್ ನೋಡಿರ್ತೀವಿ, ಈ ರೀತಿ ಹೆಡ್ಫೋನ್ ಕೂಡ ನೋಡಿರ್ತೀವಿ. ಇದು ಒಂದು ಯುನೀಕ್ ಆದಂಥ ಒಂದು ಡಿವೈಸ್ ಅಂತ ನನಗೆ ಅನ್ನಿಸ್ತು. ಒಂದು ಸೈಡ್ ಮಾತ್ರನೇ ನಿಮಗೆ ಇಯರ್ಫೋನ್ ನೋಡೋದಕ್ಕೆ ಸಿಗುತ್ತೆ, ಅದನ್ನು ನೀವು ಪುಲ್ ಮಾಡಿ ಇದನ್ನು ಯೂಸ್ ಮಾಡೋಂಥದ್ದು. ಸೊ ಇದು ತುಂಬ ಯುನೀಕ್ ಅಂತ ಅನ್ನಿಸ್ತು, ಕಾಲಿಂಗ್ಗೋಸ್ಕರ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನಿಮಗೆ. ಸೊ ನಿಮಗೆ ಯಾವುದು ಯುನೀಕ್ ಅನ್ನಿಸ್ತು ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು. ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮರೀದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಆಲ್.